ಮಾಡಿದ್ರು ಅಂತ. ಸುದ್ದಿಯನ್ನ ನೋಡೋದಾದ್ರೆ ಇವತ್ತು ಬೆಳಗ್ಗೆ 8:30 ಏಕಾಏಕಿ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನೋ ಸುದ್ದಿ ಬರುತ್ತೆ. ಏನಪ್ಪ ಇದು, ಬೆಳಗ್ಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ಬಿಡ್ತಾರಾ ಏನು ಎತ್ತ ಅಂದ್ರೆ, ಬಿಜೆಪಿ ಸರ್ಕಾರ ಇನ್ನೇನು ಅವಧಿ ಮುಗಿಯಕ್ ಬಂತು, ನೋಟಿಫಿಕೇಶನ್ ಅನೌನ್ಸ್ ಆಗ್ಬಿಟ್ರೆ ಕಷ್ಟ, ಎಲೆಕ್ಷನ್ ಡಿಕ್ಲೇರ್ ಆಗ್ಬಿಟ್ರೆ ಕಷ್ಟ, ಯಾವೆಲ್ಲ ಟೆಂಡರ್ಗಳೈತೆ ಎಲ್ಲವ್ರನ್ನು ಕೂಡ ಕ್ಲಿಯರ್ ಮಾಡ್ತಾವ್ರೆ, 500 ಕೋಟಿ ಅಂದ್ರೆ 1,000 ಕೋಟಿ ಕೊಡ್ತಾವ್ರೆ, 1,000 ಕೋಟಿ ಅಂದ್ರೆ 2,000 ಕೋಟಿ ಕೊಡ್ತಾವ್ರೆ, ಜಾನ್ ಭ್ರಷ್ಟಾಚಾರ ಮಾಡಕ್ ಇಳಿದವ್ರೆ ಬಿಜೆಪಿ ಸರ್ಕಾರದವರು. ಹೀಗಾಗಿ ಬೇಗ ಬೇಗ ಎಲ್ಲ ಟೆಂಡರ್ ಪ್ರಕ್ರಿಯೆಗಳನ್ನ ಕ್ಲಿಯರ್ ಮಾಡಿ ಯಾವೆಲ್ಲ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರವರ ಕ್ಷೇತ್ರಗಳಿಗೆ 2,000-3,000 ಕೋಟಿ ಟೆಂಡರ್ಗಳು ಅವ್ರಗಳೇ ಹುಡುಕ್ಬೇಕು. ಈಗ ಕಾಂಟ್ರಾಕ್ಟರ್ಗಳನ್ನ ಬೇಗ ಕರ್ಕೊಬರ್ರಪ್ಪ, ಬೇಗ ಬೇಗ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ, ಬೇಗ ಬೇಗ ಏನೇನ್ ಬೇಕು ಮುಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಮೂವರು ಕೂಡ ಆರೋಪಗಳನ್ನ ಮಾಡಿದ್ರು. ಇದು ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಯಿತು. ಇಡೀ ದಿನ ಬಿಜೆಪಿ ಪಾಳೆಯದಲ್ಲಿ ಸಿದ್ದರಾಮಯ್ಯ ಅವರು ಆ ಮೊದಲೇ ಹೇಳ್ಬಿಟ್ರು ಪ್ರೆಸ್ ಮೀಟ್ ಮಾಡೋರಿಗೆ ಮಾಡುವಲೆ, ಏನು ಉತ್ತರ ಕೊಡಲ್ಲ, ನಿಮ್ಮ ಅವಧಿಯಲ್ಲಿ ಏನಾಗೈತೆ ಕೇಳಿ ಅಂತಾರೆ. ಅಷ್ಟು ಸೇಮ್ ಆನ್ಸರ್ ಬಸವರಾಜ ಬೊಮ್ಮಾಯಿ ಅವರಿಂದ ಬಂತು. ಯಾವೆಲ್ಲ ಟೆಂಡರ್ ಯಾವ್ಯಾವ ಕ್ಲಿಯರ್ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಆಯ್ತು, ಸಿ ಟಿ ರವಿ ಅವರು ಕೂಗಾಡಿದ್ರು, ಎಲ್ಲಕ್ಕಿಂತ ಹೆಚ್ಚಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ ವಿರುದ್ಧ ಹರಿಯಾಯಿದ್ರು. ಒಟ್ಟಿನಲ್ಲಿ 500 ಕೋಟಿಗೆ ಆಗ್ತಿದ್ದಂತ ಟೆಂಡರ್ 1,000 ಕೋಟಿಗೆ ಮಾರಾಟ ಮಾಡ್ತಿದ್ದಾರೆ, ರಾಜ್ಯ ಸರ್ಕಾರ ಟೆಂಡರ್ ಗೋಲ್ಮಾಲ್ನಲ್ಲಿ ತೊಡಗಿದೆ ಅಂತ ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ರು. ವಿವಿಧ ಇಲಾಖೆಗಳ ಟೆಂಡರ್ ಗೋಲ್ಮಾಲ್ ನಡೀತಾ ಇದೆ, ಸರ್ಕಾರ ಇನ್ನು 1 ತಿಂಗಳು ಮಾತ್ರ ಇರುತ್ತೆ, ಬಜೆಟ್ ಸೆಷನ್ ಮುಗಿದ ಮೇಲೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಹೀಗಾಗಿ ಜಲಸಂಪನ್ಮೂಲ, ಇಂಧನ, ಆರೋಗ್ಯ ಸೇರಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ರೀತಿ ಟೆಂಡರ್. ಆಮೇಲೆ ಇದು ನಾನು ಕ್ಷೇತ್ರಕ್ಕೆ ಹೋದಾಗ ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದೆ, ಕೆಲವೊಂದಿಷ್ಟು ಗುತ್ತಿಗೆದಾರರು ಕಾಮಗಾರಿ ಮಾಡೋರೆಲ್ಲ ಮಾತಾಡ್ತಾ ಇದೆ. ಆಮೇಲೆ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಶಾಸಕರು ಸೇರಿದಂತೆ ಮಾತನಾಡಿದ್ರು. ಅವ್ರು ಹೇಳ್ತಾ ಇದ್ರು ಗುತ್ತಿಗೆದಾರ ಸಿಗ್ತಾ ಇಲ್ಲ, ಇವಾಗ ಹಳೆ ಕಾಂಟ್ರಾಕ್ಟ್ ಏನು ಅದೇ ಗುತ್ತಿಗೆದಾರ ಕೊಟ್ಟಿದ್ವಿ ರೋಡ್ ಮಾಡೋದಕ್ಕೆ, ಬೇಗ ಮಾಡಿಸ್ಬೇಕು ಅಂದ್ರೆ ಅವ್ರ ಮನೆಗೆ ಹೋಗಿ ಕಾಲು ಕೈ ಇಟ್ಕೊಂಡು ಬಾಪ ಬೇಗ ಮಾಡಪ್ಪ ರಸ್ತೆ ಮಾಡ್ಕೊಡಪ್ಪ ರಾಜ್ಕುಮಾರ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಸೊ ಆ ತರ ಇರ್ಬೇಕಾ ಸನ್ನಿವೇಶದಲ್ಲಿ. ಇನ್ನೊಂದು ಡಿ ಕೆ ಶಿವಕುಮಾರ್ ಆರೋಪ ಏನು, ಇನ್ನೊಂದು ತಿಂಗಳಿದೆ, ಆ ತಿಂಗಳೊಳಗಡೆ ಕೆಲವೊಂದಿಷ್ಟು ಗ್ರ್ಯಾಂಡ್ಸ್ ಸ್ಯಾಂಕ್ಷನ್ ಮಾಡಬೇಕು. ಹೌದು, ಈಗ ಒಂದ್ ತಿಂಗಳಲ್ಲಿ ಕೆಲಸ ಗ್ರ್ಯಾಂಡ್ ಸ್ಯಾಂಕ್ಷನ್ ಮಾಡಿ ಕೆಲಸ ಮುಗಿಸ್ಬೇಕು ಅಂದ್ರೆ ಯಾವ ಕಾಂಟ್ರಾಕ್ಟರ್ ಮುಂದೆ ಬರಲ್ಲ, ಅಷ್ಟು ಬೇಗ ಸ್ಯಾಂಕ್ಷನ್ ಆಗಲ್ಲ, ಅಷ್ಟು ಬೇಗ ಕಾಮಗಾರಿ ಮಾಡೋಕ್ಕೂ ಆಗಲ್ಲ. ಚುನಾವಣಾ ನಿತ್ಯ ಸಮಿತಿ ಬಂದ ತಕ್ಷಣ ಎಲ್ಲ ವರ್ಕು ಸ್ಟಾಪ್ ಮಾಡ್ತಾರೆ. ಹೌದು, ಸೊ ಬಿಲ್ ಅರ್ಧಂಬರ್ಧ ಆಗುತ್ತೆ, ಆಮೇಲೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಸರ್ಕಾರ ಚೇಂಜ್ ಆದ್ರೆ ಏನ್ ಮಾಡೋದು, ಈ ರೀತಿಯ ಗೊಂದಲಗಳಿದ್ದಾವೆ. ಹಾಗಾಗಿ ತರಾತುರಿಯಲ್ಲಿ 100 ಕೋಟಿ ರೂಪಾಯಿ ಖರ್ಚಾದ್ರೆ 200 ಕೋಟಿ ರೂಪಾಯಿ ಕೊಡ್ತಾ ಇರೋದು, ಬೇಗ ಮುಗಿಸಿ 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 ಒತ್ತಡ ಹೇರುವಂತ ಪ್ರಕ್ರಿಯೆ. ಸೊ ಇದು ಆಗಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಹೌದು, ಬಿಜೆಪಿಯವರು ಈಗ ಮಗ ಬೈತಿದ್ದಾರೆ, ಸೊ ಸುಳ್ಳು ಸುಳ್ಳು ಆರೋಪ ಮಾಡ್ತೀರಾ ಎಲ್ಲದಕ್ಕೂ ಕೂಡ, ರಾಜಕೀಯ ಮಾಡ್ತೀರಾ ಎಲೆಕ್ಷನ್ ಟೈಮಲ್ಲಿ ಅಂತ. ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಆರೋಪಕ್ಕೆ ಸಿ ಟಿ ರವಿ ಸೆಷನಲ್ಲೂ ಮಾತಾಡ್ತಾ ಇದ್ರು. ಹೌದು, ಆಮೇಲೆ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ, ಹೇಳದಂತೆ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ಆಗಿಲ್ವಾ, ಸುಮ್ಮನೆ ವಿನಾಕಣ ಆಡೋಹ ಮಾಡ್ತಿದ್ದಾರೆ ಅಂತ. ನೋಡೋಣ ಎಲೆಕ್ಷನ್ ಟೈಮಲ್ಲಿ ಒಂದು ಆರೋಪ ಸಾಕ್ಷಿಯಲ್ಲಿಂದ ಕೊಡೋಣ. ಈಗ ಅವ್ರು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ, ಟೆಂಡರ್ ಕರೆದಿರೋ ಗೊತ್ತಾಗುತ್ತಲ್ವಾ. ಹೌದು, ಯಾರು ಯಾವಾಗ ಕರೆದ್ರು ಹೇಗೆ ಕರೆದ್ರು ಅಂತ, ಯಾರಿಗೆ ಯಾವ ಕ್ಷೇತ್ರಕ್ಕೆ ಎಷ್ಟು ಗ್ರ್ಯಾಂಡ್ಸ್ ಹೋಗಿದೆ, ಎಷ್ಟು ಅನುದಾನ ಹೋಗಿದೆ, ಯಾವಾಗ ಹೋಗಿದೆ ಅನ್ನೋದು ಕೂಡ ಮಾಹಿತಿ ಗೊತ್ತಾಗುತ್ತೆ. ಜೊತೆಗೆ ಹಳೆ ಕಾಮಗಾರಿಯ ಬಿಲ್ಲುಗಳನ್ನು ಈಗ ಮಾಡ್ಕೊಳ್ತಾ ಇದಾರೆ, ಹಳೆ ಕಾಮಗಾರಿಯನ್ನು ಈಗ ಮಾಡಿಸ್ತಾ ಇದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಇಷ್ಟು ವರ್ಷ 3-4 ವರ್ಷ ಏನು ಮಾಡದೆ ಈಗ ಮಾಡಿಸ್ತಾ ಇದೆ ತರ ತುರಿಯಲ್ಲಿ ಅಂತ ಇವ್ರ ಆರೋಪ. ನಿಜ ಅಂದ್ರೆ ಒಂದು ಅದು, ಇನ್ನೊಂದು ಡಬಲ್ ರೇಟ್ ಮೂಲಕ ಜಾಸ್ತಿ ಕೊಳ್ಳೆ ಹೊಡಿತಾವ್ರೆ, 40% ಅಲ್ಲ 100% ಅನ್ನೋ ಆರೋಪ. 500 ಕೋಟಿ ಟೆಂಡರ್ಗೆ 1,000 ಕೋಟಿ ಕರೀತಾವ್ರೆ ಅಂತ ನೋಡೋಣ. ಅದಕ್ಕೆ ಅವ್ರು ಉತ್ತರಿಸ್ತಾರೆ. ಇನ್ನ